ನಟ ರವಿಚಂದ್ರನ್ ಅವರ ತಾಯಿ ಸಾವಿನ ವಿಚಾರ ಕೇಳಿ ಸಿನಿ ಚಿತ್ರರಂಗದ ಹಲವರು ಕಂಬನಿ ಮಿಡಿದಿದ್ದಾರೆ. ನಟ ರವಿಚಂದ್ರನ್ ತಂದೆ ವೀರಸ್ವಾಮಿ ಪ್ರಖ್ಯಾತ ನಿರ್ಮಾಪಕರಾಗಿದ್ದರು. ಹಲವು ಸಿನಿಮಾಗಳನ್ನು ನಿರ್ಮಿಸಿದ ಪ್ರಶಂಸೆಗೆ ಅವರಿಗೆ ಸಲ್ಲುತ್ತದೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ನಿರ್ಮಾಪಕ ವೀರಸ್ವಾಮಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಬಹುದು. ಅವರಿಗೆ ಪೆಟ್ಟಮ್ಮಳ್ ಅವರು ಸಾಥ್ ಕೊಡುತ್ತಿದ್ದರು. ರವಿಚಂದ್ರನ್ ಅವರ ತಾಯಿ ಹಲವು ದಿನಗಳಿಂದ ಹಾಸಿಗೆ ಹಿಡಿದಿದ್ದರು. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಅವರು ಯಾರನ್ನು ಗುರುತಿಸುವ ಶಕ್ತಿ ಅವರಲ್ಲಿ ಇರಲಿಲ್ಲ. ನನ್ನನ್ನು ಮತ್ತು ನನ್ನ ಪತ್ನಿ ಸುಮತಿಯನ್ನು ಮಾತ್ರ ಗುರುತಿಸುತ್ತಿದ್ದರು. ನನ್ನ ಪತ್ನಿ ಸುಮತಿ ನನ್ನ ತಾಯಿಯ ಆರೈಕೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಮತ್ತು ನನ್ನ ಪತ್ನಿಯಿಂದನೇ ಅವರು ಇಲ್ಲಿಯ ತನಕ ನಮ್ಮೊಂದಿಗೆ ಇರಲು ಸಾಧ್ಯವಾಯಿತು ಎಂದು ನಟ ರವಿಚಂದ್ರನ್ ಅವರು ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮ ತಾಯಿಯ ಬಗ್ಗೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಅವರು ಇಂದು ಬೆಳಗ್ಗೆ ನಿಧನ ಹೊಂದಿದ್ದಾರೆ.